ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಇದ್ರು ಮಧ್ಯಂತರ ಜಾಮೀನು ಅಂದರೆ ಏನು ಅಂತ ಎಷ್ಟೊಂಥರ ಜಾಮೀನುಗಳನ್ನ ಕೊಡ್ತಾರೆ ಅದರಲ್ಲಿ ಮಧ್ಯಂತರ ಜಾಮೀನು ಕೂಡ ಒಂದು ಇದು ನಾಲ್ಕು ಥರ ಕಂಡೀಷನ್ ಇದ್ದರೆ ಆ ಸಂದರ್ಭಗಳಲ್ಲಿ ಮಧ್ಯಂತರ ಜಾಮೀನನ್ನು ಹೊರಡಿಸ್ತಾರೆ ಈಗ ಫಾರ್ ಎಕ್ಸಾಂಪಲು ಅಸಾಧಾರಣ ಸಂದರ್ಭಗಳು ವಿಚಾರಣೆಯ ಪ್ರಕ್ರಿಯೆ ವಿಳಂಬಗಳು ಪ್ರಾಥಮಿಕ ಪ್ರಕರಣದ ಗೈರು ಮತ್ತು ವೈದ್ಯಕೀಯ ತುರ್ತು ಸ್ಥಿತಿಗಳು ಈ ನಾಲ್ಕು ಕಂಡೀಷನಲ್ಲಿ ಮಧ್ಯಂತರ ಜಾಮೀನನ್ನು ಕೊಡ್ತಾರೆ ವೈದ್ಯಕೀಯ ತುರ್ತು ಸ್ಥಿತಿ ಅಂತ ಬಂದಾಗ ದರ್ಶನ್ ಅವ್ರಿಗೆ ಇದು ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳ್ಬೋದು ಏನು ಅಂದರೆ ಆರೋಪಿಯು ವೈದ್ಯಕೀಯ ತುರ್ತು ಸ್ಥಿತಿಯನ್ನು ಹೊಂದಿದರೆ ಅದನ್ನು ತಕ್ಷಣವೇ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಮಧ್ಯಂತರ ಬಿಡುಗಡೆಯನ್ನು ಕೊಡ್ಬೋದು ಮಧ್ಯಂತರ ಜಾಮೀನು ಅಂತಂದರೆ ಒಂದಷ್ಟು ನಿರ್ದಿಷ್ಟ ಸಮಯದವರೆಗೆ ತಾತ್ಕಾಲಿಕವಾಗಿ ನೀಡುವಂತಹ ಜಾಮೀನಾಗಿರುತ್ತೆ ಇದು ಈ ರೀತಿ ಟೆಂಪ್ರವರಿ ಜಾಮೀನ ಕೊಡಬೇಕು ಅಂತ ಡಿಸಿಷನ್ ತಗೊಳ್ಳೋ ಅಧಿಕಾರ ಕೇವಲ ನ್ಯಾಯಾಲಯಕ್ಕಿರುತ್ತೆ ಅಲ್ಲಿರುವಂತಹ ಜಡ್ಜು ಈ ಒಂದು ಅಧಿಕಾರವನ್ನು ಬಳಸೋಕ್ಕಿಂತ ಮುಂಚೆ ಈ ಒಂದು ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಸತ್ಯ ಎಷ್ಟಿದೆ ಯಾವ ರೀತಿ ಸಂದರ್ಭ ಇದೆ ಇದು ಅಂತ ತುಂಬ ಎಚ್ಚರಿಕೆಯಿಂದ ವಿಶ್ಲೇಷಿಸ್ತಾರೆ ಅದಾದಮೇಲೆ ಮಧ್ಯಂತರ ಜಾಮೀನು ನೀಡಬೇಕು ಅಂತ ಡಿಸೈಡ್ ಮಾಡಿದಾಗ ಡಿಸೈಡ್ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಜಾಮೀನಾದ್ರು ನಾವು ಕೊಟ್ಟರೆ ಸಾರ್ವಜನಿಕರ ಸುರಕ್ಷತೆಗೆ ಏನಾದರೂ ಭಂಗ ಆಗುತ್ತಾ ಅದನ್ನು ಚೆಕ್ ಮಾಡ್ಕೊತಾರೆ ಮತ್ತು ಆರೋಪಿಯ ಹಕ್ಕುಗಳನ್ನೂ ನೋಡ್ತಾರೆ ಮತ್ತು ನ್ಯಾಯದ ಉದ್ದೇಶ ಇದನ್ನೆಲ್ಲವನ್ನು ಇಟ್ಕೊಂಡು ಆಮೇಲೆ ಡಿಸಿಷನ್ ತೊಗೊಂಡು ಮಧ್ಯಂತರ ಜಾಮೀನನ್ನು ಕೊಡ್ತಾರೆ ಈ ರೀತಿ ಟೆಂಪ್ರವರಿ ಜಾಮೀನು ಕೊಡಬೇಕಾದ್ರೆ ಇವರೇನಾದರೂ ಕೊಟ್ಟ ಮೇಲೆ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡ್ಬಿಡ್ತಾರಾ ಅಥವಾ ಫ್ರೀಡಮ್ ಸಿಕ್ತು ಅಂತ ಅದನ್ನೇನಾದ್ರು ದುರುಪಯೋಗ ಪಡಿಸ್ಕೊತಾರ ಇದನ್ನೆಲ್ಲ ಚೆಕ್ ಮಾಡ್ಕೊತಾರೆ ಅದಕ್ಕೋಸ್ಕರ ಅಂತ ಒಂದಷ್ಟು ನಿರ್ಬಂಧನ ವಿಧಿಸ್ತಾರೆ ಏನು ಅಂದರೆ ಪಾಸ್ಪೋರ್ಟ್ನ ಸಬ್ಮಿಟ್ ಮಾಡೋದು ಅವರಿಗೆ ಕೊಡೋದಿರ್ಬೋದು ಆಮೇಲೆ ಒಂದಷ್ಟು ವ್ಯಕ್ತಿಗಳಿಂದ ನೀವು ದೂರ ಇರಬೇಕು ಅಂತ ಆಮೇಲೆ ನ್ಯಾಯಾಲಯಕ್ಕೆ ಬೇಕಾದಾಗ ನೀವೆಲ್ಲ ಬಂದು ಹಾಜರಾಗಬೇಕು ಅಂತ ಈ ರೀತಿ ಎಲ್ಲ ವಿಷಯಗಳನ್ನ ಅಳವಡಿಸಿರ್ತಾರೆ ಈಗ ತಾತ್ಕಾಲಿಕವಾಗಿ ದರ್ಶನ್ ಅವ್ರಿಗೆ ಒಂದು ಎರಡು ತಿಂಗಳುಗಳ ಕಾಲ ಮಧ್ಯಂತರ ಜಾಮೀನು ಕೊಟ್ಟರು ಅಂತ ತಿಳ್ಕೊಳ್ಳಿ ಆಮೇಲೆ ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಜಾಸ್ತಿ ಬೇಕು ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ಆಮೇಲೆ ಆ ಕೋರ್ಟ್ ಬೇಕಾದ್ರೆ ಇನ್ನೊಂದಷ್ಟು ದಿನ ಜಾಸ್ತಿ ಕೊಡೋ ಚಾನ್ಸಸ್ಸು ಇರುತ್ತೆ ಅಥವಾ ಇವ್ರ ಕಡೆಯಿಂದ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಅಪೋಸಿಟ್ ಲಾಯರ್ ಅವರು ಏನಾದರೂ ಮನವರಿಕೆ ಮಾಡಿಕೊಟ್ರೆ ಅದನ್ನು ಬೇಕಾದ್ರೆ ರದ್ದು ಮಾಡೋ ಅಂಥ ಕೆಪಬಿಲಿಟಿ ನ್ಯಾಯಾಲಯಕ್ಕೆ ಇರುತ್ತೆ ಸೊ ಇವಾಗ ಇನ್ನೊಂದು ಅಷ್ಟು ಜನದ ಕ್ವಶನ್ ಏನು ಅಂದರೆ ಇವಾಗ ಟೆಂಪ್ರವರಿ ಅಂತ ಹೇಳಿ ಜಾಮೀನು ಕೊಟ್ಬಿಟ್ರು ಅಂತ ತಿಳ್ಕೊಳ್ಳಿ ಅದಾದಮೇಲೆ ಆ ಅವಧಿ ಮುಗಿದ್ಮೇಲೆ ವಾಪಸ್ ಹೋಗ್ಬೇಕಾ ಜೈಲ್ಗೆ ಅಂತ ಹೌದು ಅದು ಮುಗಿದೋಯ್ತು ಅಂತಂದ್ರೆ ಅವ್ರು ವಾಪಸ್ ಹೋಗಬೇಕಾಗತ್ತೆ ಆದರೆ ಅಷ್ಟರೊಳಗಡೆ ಮತ್ತು ಇವ್ರ ಲಾಯರು ಪರ್ಮನೆಂಟಾಗಿ ಬೇಲ್ಗೆ ಅಪ್ಲೈ ಮಾಡ್ಬೋದು ಸೊ ಇವ್ರ ಲಾಯರು ಏನು ಸುಮ್ಮನೆ ಕೂತ್ಕೊಳ್ಳಲ್ಲ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಪರ್ಮನೆಂಟಾಗಿ ಹೊರಗೆ ಉಳಿಸ್ಕೊಳ್ಳೋಕ್ಕೆ ಅವ್ರನ್ನ ಅದೇ ರೀತಿ ಮತ್ತೆ ಇವ್ರನ್ನ ಒಳಗಡೆ ಜೈಲೊಳಗಡೆ ಹಾಕಿಸ್ಬೇಕು ಅನ್ನೋದಕ್ಕೆ ಆಪೋಸಿಟ್ ಲಾಯರ್ ಅವ್ರು ಏನು ಬೇಕೋ ಅವರು ಪ್ರಯತ್ನವೂ ಕೂಡ ಮಾಡ್ತಾ ಇರ್ತಾರೆ ಸೊ ಸದ್ಯಕ್ಕೆ ಇವ್ರಿಗೆ ಸಿಗಲಿ ನಾಳೆ ನನಗೆ ಗೊತ್ತಿರೋಂಗೆ ಸಿಕ್ಕೇ ಸಿಕ್ಕುತ್ತೆ ಯಾಕಂದರೆ ಇವ್ರ ಪ್ರಾಬ್ಲಮ್ಮು ತುಂಬ ಸಿವಿಯರ್ ಆಗಿದೆ ನಾರ್ಮಲ್ ಪ್ರಾಬ್ಲಮ್ ಅಲ್ಲ ಚಿಕಿತ್ಸೆ ಅಂತೂ ಬೇಕಾಗತ್ತೆ ಐ ಹೋಪ್ ಅವ್ರಿಗೆ ಸಿಕ್ಕೇ ಸಿಕ್ಕತ್ತೆ ನಾಳೆನೇ ಅವ್ರಿಗೆ ಚಿಕಿತ್ಸೆನೂ ಕೂಡ ಪ್ರಾರಂಭವೂ ಆಗೋಗುತ್ತೆ ಈ ಹೇಳಿದ್ದೆಲ್ಲ ನಿಜ ಆಗಲಿ ನಿಜ ಆಗಿರುತ್ತೆ ಅಂತ ನೀವು ಕೇಳೋದಕ್ಕೆ ನಾಳೆ ಅವ್ರಿಗೂ ಕಾಯಬೇಕು ಗಾಯಣ ಆಯಿತಾ ನೀವು ಯಾವಾಗಲೂ ನೆಗೆಟಿವ್ ಆಗಿ ಹೇಳ್ತೀರಾ ಅಂತೀರ ನಾನಲ್ಲಪ್ಪ ನೆಗೆಟಿವು ಆ ವಿಚಾರನೇ ಅಷ್ಟು ನೆಗೆಟಿವ್ ಆಗಿದೆ ಹಂಗಿದ್ದಾಗ ನನಗೇನು ಪಾಸಿಟಿವ್ ಆಗಿ ಹೇಳೋಕ್ಕಾಗುತ್ತೆ ನಾರ್ಮಲಾಗಿ ಪ್ರೊಸೀಜರ್ ಏನಾಗುತ್ತೆ ಅಂತ ಸ್ವಲ್ಪ ನಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತಲ್ವ ಅದ್ರ ಪ್ರಕಾರ ನಾನು ಹೇಳ್ತಾ ಇದ್ದೆ ಬಟ್ ನೋಡಿ ನಾಳೆ ನಾನೇ ಹೇಳ್ತಾ ಇದ್ದೀನಿ ಅವ್ರಿಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಅಂತ ಅದು ನಿಜ ಆಗಲಿ ಅಂತ ನೀವು ಪ್ರೇ ಮಾಡಿ ಆಯಿತಾ ಎನಿವೇ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು